ಕನ್ನಡ ಪ್ರೇರಣೆ ಭಗವದ್ಗೀತೆ ಶ್ಲೋಕಗಳು ಶ್ಲೋಕ ಶ್ಲೋಕದ ಅನುವಾದ ಹಾಗೂ ಶ್ಲೋಕದ ಭಾವಾರ್ಥ ಅಧ್ಯಾಯ 3 ಶ್ಲೋಕ 4 ನ ಕರ್ಮಣ ಮನಾರಂಭ ನೈಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂಸ್ಯನ ದೇವ ಸಿದ್ಧಿಂ ಸಮಧಿ ಗಚ್ಚತಿ ಈ ಶ್ಲೋಕದ ಅರ್ಥ ಕರ್ಮಗಳಲ್ಲಿ ತೊಡಗದೇ ಇರುವುದರಿಂದ ಸಾಧಕ ಕರ್ಮಗಳಿಂದ ಬಿಡುಗಡೆ ಹೊಂದುವುದಿಲ್ಲ ಕರ್ಮಫಲವನ್ನು ತೊರೆದ ಮಾತ್ರಕ್ಕೆ ಸಿದ್ಧಿ ಪಡೆಯುವುದಿಲ್ಲ ಈ ಶ್ಲೋಕದ ಸಂಪೂರ್ಣ ವಿವರಣೆ ಶಾಸ್ತ್ರಗಳಲ್ಲಿ ಹೇಳುವಂತೆ ಕರ್ಮ ಬಂಧನದ ದಾರಿ ಹಾಗೂ ಜ್ಞಾನ ಬಿಡುಗಡೆಯ ದಾರಿ ಆದರೆ ಕೃಷ್ಣ ಹೇಳಿದ ಮೋಕ್ಷಕ್ಕೆ ಜ್ಞಾನಪ್ರದವಾದ ಮತ್ತು ಕರ್ಮಪ್ರದವಾದ ಎರಡು ಮಾರ್ಗಗಳಿವೆ ಎಂದು ಇಲ್ಲಿ ಅದರ ವಿವರಣೆ ಕೊಡುತ್ತಾನೆ ಕೃಷ್ಣ ಮೋಕ್ಷ ನಿಷ್ಕರ್ಮದಿಂದ ಪಡೆಯುವಂಥದ್ದು ಕರ್ಮ ಬಂಧಕ ಎನ್ನುವುದಾದರೆ ಒಂದು ಶರೀರದಲ್ಲಿ ಜೀವ ಏನು ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ ದೇಹ ಬಂದ ಮೇಲೆ ಕರ್ಮಕ್ರಿಯೆ ನಡೆದೇ ನಡೆಯುತ್ತದೆ ಕರ್ಮ ಮಾಡುವುದನ್ನು ಬಿಟ್ಟ ತಕ್ಷಣ ಮೋಕ್ಷ ದೊರೆಯದು ಮೂಲತಃ ಕರ್ಮವನ್ನು ದೊರೆಯುವುದು ಸಾಧ್ಯವಿಲ್ಲ ಜ್ಞಾನಕ್ಕೆ ಪೂರಕವಲ್ಲದ ಯಾಂತ್ರಿಕ ಕರ್ಮ ಬಂಧಕ ಜ್ಞಾನಕ್ಕೆ ಪೂರಕವಾದ ಕರ್ಮ ಎಂದೂ ಬಂಧಕವಲ್ಲ ಕರ್ಮದ ಫಲವನ್ನು ಬಯಸದೇ ಇದ್ದ ತಕ್ಷಣ ಯಾವ ಸಿದ್ಧಿಯೂ ಆಗದು ಕೇವಲ ಕರ್ಮತ್ಯಾಗ ಮಾಡುವುದರಿಂದ ಎಂದೂ ಸಿದ್ಧಿ ಪಡೆಯಲು ಸಾಧ್ಯವಿಲ್ಲ ಮುಂದಿನ ಶ್ಲೋಕ ಮುಂದುವರಿಯುವುದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ಧನ್ಯವಾದಗಳು